ಬರಬಾಧಿತ ತಾಲೂಕಿನ ರೈತರಿಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತೆ ತಲಾ 2,000 ರೂಪಾಯಿಗಳನ್ನು ತಕ್ಷಣವೇ ಸಂದಾಯ ಮಾಡುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಬೆಳಗಾವಿ ವಿಧಾನಮಂಡಲ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಅವರು ರೈತರ ಖಾತೆಗಳಿಗೆ 2,000 ರೂಪಾಯಿಗಳನ್ನು ತಾತ್ಕಾಲಿಕ ಪರಿಹಾರವಾಗಿ ಘೋಷಿಸಿದ್ದು, ಆದರೆ ಈವರೆಗೆ ಹಣ ಸಂದಾಯವಾಗಿಲ್ಲ ಎಂದು ಆಕ್ಷೇಪಿಸಿದ್ದಾರೆ. ರೈತರ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆಯಾಗಬೇಕೆಂದು ಮುಖ್ಯಮಂತ್ರಿಗಳು ನೆಪ ಹೇಳುತ್ತಿದ್ದಾರೆ. ಈಗಾಗಲೇ ಫ್ರೂಟ್ ಸಾಫ್ಟ್ವೇರ್ನಲ್ಲಿ 69 ಲಕ್ಷ ರೈತರ ಆಧಾರ್ ಜೋಡಣೆಯಾಗಿದೆ. ಅವುಗಳಿಗೆ ಹಣ ಸಂದಾಯ ಮಾಡಬಹುದು. ರಾಜ್ಯದ ಆರ್ಥಿಕ ದುಸ್ಥಿತಿಯನ್ನು ಮರೆಮಾಚಲು ತಾಂತ್ರಿಕ ಕಾರಣ ಹೇಳುತ್ತಿದ್ದಾರೆ ಎಂದು ದೂರಿದರು. ಹಿಂಗಾರು ಮುಂಗಾರು ವೈಫಲ್ಯಗಳಾಗಿವೆ, ಆಹಾರ ಉತ್ಪಾದನೆ ಕಡಿಮೆಯಾಗಲಿದೆ ಎಂದು ವರದಿಯಿದೆ. ಆದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಕೇಂದ್ರ ಸರ್ಕಾರವನ್ನು ದೂರುತ್ತಾ ಕಾಲಹರಣ ಮಾಡುತ್ತಿದೆ. ಹಿಂದಿನ ಸರ್ಕಾರಗಳು ಕೇಂದ್ರದ ನೆರವನ್ನು ಕಾಯದೆ ಸ್ವಂತ ಸಂಪನ್ಮೂಲದಿಂದ ಬರಬಾಧಿತ ರೈತರಿಗೆ ನೆರವು ನೀಡಿದ್ದು, ಈಗಲೂ ಅದೇ ಮಾದರಿಯಲ್ಲಿ ಬರ ಪರಿಹಾರ ಕಾಮಗಾರಿಗಳನ್ನು ಆರಂಭಿಸಬೇಕೆಂದು ಒತ್ತಾಯಿಸಿದರು. ಜೂನ್ನಲ್ಲಿ ಪ್ರಾರಂಭವಾಗಿ ವಿಫಲವಾಗಿ ಇವತ್ತಿಗೆ 6 ತಿಂಗಳಾಯಿತು. ಮುಂಗಾರು ಅಷ್ಟೇ ಅಲ್ಲ, ಹಿಂಗಾರು ಕೂಡ ವಿಫಲವಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಬರುವಂಥ ದಿನಗಳಲ್ಲಿ ಉಲ್ಬಣವಾಗಲಿದೆ. ಇಷ್ಟೆಲ್ಲ ಇದ್ದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಹಣಕಾಸಿನ ಬಿಡುಗಡೆಯೂ ಮಾಡಿಲ್ಲ. ಬರ ನಿರ್ವಹಣೆಯನ್ನು ಮಾಡೋದಕ್ಕೆ ಯಾವುದೇ ರೀತಿಯ ಯೋಜನೆಗಳನ್ನು ರೂಪಿಸಿಲ್ಲ ಮತ್ತು ಬರಗಾಲವನ್ನು ಯಾವ ರೀತಿ ಎದುರಿಸಬೇಕನ್ನುವಂಥ ಚಿಂತನೆ ಸರ್ಕಾರಕ್ಕಿಲ್ಲ. ಯಾವುದೇ ಕಾಮಗಾರಿಗಳನ್ನು ಕೂಡ ಪ್ರಾರಂಭ ಮಾಡಿಲ್ಲ.